ಈ ಮನೆಲಿ ಇವತ್ತೇ ನಿಮ್ಮ ಕೊನೆ ದಿನ ನಾಳೆ ನಿಮ್ಮನ್ನ ನಾನು ಮನೆಯಿಂದ ಹೊರಗೆ ಹಾಕಿದ ಮೇಲೆ ಯಾವುದಾದರೂ ಬಸ್ ಸ್ಟ್ಯಾಂಡ್ ಅಲ್ಲೋ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ ಇರಬೇಕಾಗುತ್ತೆ ಇಲ್ಲಾಂದ್ರೆ ಶಾಕ್ ಅಲ್ಲಿ ಹುಚ್ಚಿಡ್ದು ಹುಚ್ಚ ಆಸ್ಪತ್ರೆಗೆ ಸೇರಿದ್ರು ಆಶ್ಚರ್ಯ ಇಲ್ಲ ನಿನ್ನ ಲೈಫ್ ಕೂಡ ನನ್ನ ಹಾಗೆ ಖಾಲಿ ಆಗುತ್ತೆ ಅಂತ ಹೇಳ್ತಾ ಇರೋ ತರ ಇದೆ ಕರ್ಮ ಅಣ್ಣಾ ನಾನು ನೈನಿ ನನ್ನ ಗಂಡನ ಜೊತೆ ನಾಳೆ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಮನೆಗೆ ಬರ್ತೀವಿ ಸರಿನಾ ಆಯ್ತಮ್ಮ ಖಂಡಿತ ಬನ್ನಿ ಅಣ್ಣಾ ನನ್ನ ಗಂಡನ ಹತ್ರ ನೀವು ನಿಜ ಹೇಳ್ತೀರಲ್ವಾ ಅಮ್ಮ ಈ ವಿಷಯದಲ್ಲಿ ನೀವು 1% ಕೂಡ ಡೌಟ್ ಪಡಬೇಡಿ ಅವರು ನನ್ನ ಫೋಟೋನ ತೋರಿಸಿ ಗಂಡ ಅಂತ ನಿಮಗೆ ಸುಳ್ಳು ಹೇಳಿದರೆ ಹೀಗೆ ಹೇಳಿರೋದ್ರಿಂದ ಯಾವುದೋ ಕೆಟ್ಟ ಉದ್ದೇಶ ಇದೆ ಅಂತ ಹೇಳ್ತೀನಿ ನೀವೇನ್ ಟೆನ್ಷನ್ ತಗೋಬೇಡಿ ನಾಳೆ ಸಿಗೋಣ ಸರಿ ಅಣ್ಣ ವಾಟರ್ ಬಾಟಲ್ ಕೊಡಿ ಮೇಡಮ್ ಬಾಟಲ್ ತಗೊಳ್ಳಿ ಹಾ ದುಡ್ಡು ತಗೊಳ್ಳಿ ಚೇಂಜ್ ಇಲ್ಲ ಮೇಡಂ ಇಟ್ಸ್ ಓಕೆ ಕೀಪ್ ದ ಚೇಂಜ್ ಅಲ್ಲೆಲ್ಲೋ ಗಂಡನ ಫೋಟೋನೇ ಬದಲಾಯಿಸಿರೋರು ಇದ್ದಾರೆ ಇಲ್ಲಿ 20 ರೂಪಾಯಿಗೋಸ್ಕರ 500 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದಾರೆ ಪ್ರಪಂಚದಲ್ಲಿ ಮೋಸ ಮಾಡೋರು ಒಬ್ಬರೇ ಅಲ್ಲ ಈ ತರ ಒಳ್ಳೆಯವರು ಕೂಡ ಇರ್ತಾರೆ ಅನ್ಸುತ್ತೆ ಬೇಡಕ್ಕ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂದ್ ವೇಳೆ ಅವ್ರು ಫೋನ್ ಮಾಡಿದಾಗ ಬೇರೆಯವ್ರು ಏನಾದ್ರೂ ಫೋನ್ ಎತ್ತಿದ್ರೆ ನಿಮಗೆ ಹೇಗೆ ಗೊತ್ತಾಗತ್ತೆ ಅಯ್ಯೋ ಅಕ್ಕ ಈ ಕಾಲದಲ್ಲೂ ನೀವು ಫೋನ್ ಇಟ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಇದಕ್ಕೆ ಮುಂಚೆ ಯಜಮಾನ್ರು ಒಂದ್ ಫೋನ್ ತಗೋ ಅಂತ ಹೇಳಿದಾಗ ನಾನೇನಾದ್ರೂ ಆಫೀಸ್ಗೆ ಹೋಗ್ತೀನಾ ನನ್ಗೆ ಯಾಕೆ ಯಜಮಾನ್ರೆ ಫೋನು ಅಂತ ಹೇಳಿದ್ದೆ ಈಗ ಅವ್ರ ಹತ್ರ ಫೋನ್ ಬೇಕು ಅಂತ ಹೇಗೆ ಕೇಳಲಿ ನಾನು ಯಜಮಾನ್ರೆ ಹೇಳು ನಾನೇ ಯಜಮಾನ್ರೆ ಹೇಳು ಅಂತ ಹೇಳನಲ್ವಾ ಒಂದ್ಸಲ ಇಲ್ಲಿ ನೋಡಿ ಯಜಮಾನ್ರೆ ನನಗೊಂದು ಬೇಕು ಇಲ್ಲ ಅನ್ನಲ್ಲ ಅಲ್ವಾ
ನೀನು ಯಾವತ್ತೂ ಏನು ಬೇಕು ಅಂತ ಕೇಳಲ್ಲ. ಒಂದು ವೇಳೆ ತಗೊಂಬಂದು ಕೊಟ್ರೆ ನನಗೆ ಯಾಕೆ ಬೇಡ ಅಂತ ಹೇಳ್ತೀಯ? ಅಂಥದ್ರಲ್ಲಿ ನೀನಾಗಿ ನೀನೇ ಬಾಯಿ ಬಿಟ್ಟು ಕೇಳ್ತಿದ್ಯ. ಕೊಡದೆ ಹೇಗಿರ್ತೀನಿ ಹೇಳ ನಾನು. ಏನು ಬೇಕು? ಅದು ಸೆಲ್ ಫೋನ್ ಬೇಕು ಯಜಮಾನ್ರೆ. ಏನು ಸೆಲ್ ಫೋನಾ? ಹ್ಞೂ ಹೌದು ಯಜಮಾನ್ರೆ, ನನಗೊಂದು ಸೆಲ್ ಫೋನ್ ಬೇಕು. ನಿನಗೋಸ್ಕರ ಹೋದ ಸಲ ತಂದಿದ್ದ ಮೊಬೈಲು ಹಾಗೆ ಇದೆ. ಒಂದು ನಿಮಿಷ ಇರು. ಯಜಮಾನ್ರೆ, ಇದರಿಂದ ಹೇಗ್ ಫೋನ್ ಮಾಡ್ಬೇಕು, ಫೋನ್ ಬಂದ್ರೆ ಹೇಗ್ ಮಾತಾಡೋದು ನಂಗೆ ತೋರಿಸ್ಕೊಡ್ತೀರಾ? ಸರಿ. ಹಾಯ್ ಆಂಟಿ, ನೀವಾ? ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ವೆಲ್ಕಮ್ ಆಂಟಿ, ಪ್ಲೀಸ್ ಕಮ್ ಇನ್ ಆಂಟಿ, ಬನ್ನಿ. ಯಾಕೆ ನಗ್ತಿದ್ಯಾ? ನಿಮ್ಮನ್ನ ನೋಡಿ ಅಯ್ಯೋ ಅನ್ನಿಸ್ತಿದೆ ಆಂಟಿ. ಹೇಗಿದ್ದವರು ಕಡೆಗೆ ಹೇಗಾಗ್ಬಿಟ್ರಲ್ಲ ಅಂತ ನಿಮ್ಮನ್ನ ನೋಡಿ ನಗು ಬರ್ತಾ ಇದೆ ಆಂಟಿ. ಹೇಗಾಗಿದ್ದೀನಿ? ಇಂಥ ಸಿಚುವೇಶನಲ್ಲಿ ಕೂಡ ನೀವು ಅದು ಹೇಗೆ ಜೋಕ್ ಮಾಡ್ತಿದ್ದೀರೋ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಆದರೆ ಅಂದ್ಕೊಂಡಿದ್ದೆ ಆಂಟಿ, ನನ್ನ ಪರಶುರಾಮ್ನು ಆ ನೈನಿ ಮನೆಯಿಂದ ಹೊರಗೆ ಹಾಕಿದ ದಿನನೇ ಅಂದ್ಕೊಂಡಿದ್ದೆ. ಯಾವುದೋ ಒಂದು ದಿನ ನಿಮಗೆ ಕೂಡ ನಮಗೆ ಬಂದಿದ್ದ ಗತಿ ಬರುತ್ತೆ ಅಂತ, ಆದರೆ ಇಷ್ಟು ಬೇಗ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಜಾಸ್ಮಿನ್, ನೀನು ಏನೇನೋ ಊಹಿಸ್ಕೊಂಡು ಈ ರೀತಿ ನಗಬೇಡ. ಕಣ್ಮುಂದೇನೆ ಎಲ್ಲ ಕಾಣಿಸ್ತಿರ್ಬೇಕಾದ್ರೆ ನಾನು ಯಾಕೆ ಏನೇನೋ ಅನ್ಕೊಳ್ಳಿ? ನನ್ನ ಪರಶುರಾಮ್ನ ಅಟ್ಲೀಸ್ಟ್ ಡೇ ಟೈಮಲ್ಲಾದರೂ ಕಳಿಸಿದ್ಲು, ಆದರೆ ನಿಮ್ಮನ್ನು ಮಾತ್ರ ರಾತ್ರಿ ಅಂತನೂ ನೋಡದೆ ಹೊರಗೆ ಹಾಕಿದ್ದಾಳೆ. ನಾವು ಕನಿಷ್ಠ ಲಗೇಜ್ ಆದರೂ ತೊಗೊಂಡು ಬಂದ್ವಿ, ನಿಮ್ಮನ್ನ ಉಟ್ಟು ಬಟ್ಟೆಲ್ಲೇ ಕಳಿಸಿದ್ದಾಳೆ ಅಂತಾಯ್ತು. ಅಯ್ಯೋ ಆಂಟಿ, ಎಂಥ ಸ್ಥಿತಿ ಬಂತು ನಿಮಗೆ, ಪಾಪ. ಜಾಸ್ಮಿನ್, ಹುಚ್ಚು ಹುಚ್ಚಾಗಿ ಮಾತಾಡಬೇಡ. ಸೋತ್ ಇಲ್ಲಿಗೆ ಬಂದಿದ್ದೀನಿ ಅಂತ ಲೈಟಾಗಿ ತಗೋಬೇಡ. ಆ ನಯನಿ ಆಚೆ ಹಾಕಿದ್ಲು ಅಂತ ಇಲ್ಲಿಗೆ ಬಂದಿಲ್ಲ. ಒಂದು ಡೌಟನ್ನು ನಿನ್ನ ಹತ್ರ ಶೇರ್ ಮಾಡೋಣ ಅಂತ ಬಂದೆ. ಡೌಟಾ? ಏನು ಡೌಟ್ ಆಂಟಿ? ಆ ನಯನಿ ನನಗೆ ಈ ಮನೇಲಿ ಇವತ್ತೇ ನಿಮ್ಮ ಕೊನೆ ದಿನ, ನಾಳೆ ನಿಮ್ಮನ್ನು ನಾನು ಮನೆಯಿಂದ ಹೊರಗೆ ಹಾಕಿದ್ಮೇಲೆ ಯಾವುದಾದ್ರೂ ಬಸ್ ಸ್ಟ್ಯಾಂಡಲ್ಲೋ ಅಥವಾ ರೈಲ್ವೆ ಸ್ಟೇಷನಲ್ಲಿ ಇರಬೇಕಾಗತ್ತೆ. ಇಲ್ಲಾಂದರೆ ಶಾಕಲ್ಲಿ ಹುಚ್ಚಿಡ್ದು ಹುಚ್ಚಾಸ್ಪತ್ರೆಗೆ ಸೇರಿದ್ರೂ ಆಶ್ಚರ್ಯ ಇಲ್ಲ. ಆಂಟಿ, ನಿಮ್ಮ ಸುಮ್ಮನೆ ಹೆದರ್ಸಕ್ಕೆ ಆ ನೈನಿ ಈ ಥರ ಮಾತಾಡಿದಾಳಷ್ಟೇ, ಅದನ್ನೇ ನಿಜ ಅನ್ಕೊಂಡು ನೀವು ಹೆದರ್ಕೊಂಡು ಇಲ್ಲಿಗೆ ಬಂದಿದ್ದೀರ. ಇಲ್ಲ ಜಾಸ್ಮಿನ್, ಅವಳು ಸುಮ್ಮನೆ ಹೀಗೆ ಮಾತಾಡಲ್ಲ, ತುಂಬ ತುಂಬ ಧೈರ್ಯದಿಂದ ಹೇಳಿದ್ಲು. ಆ ಕ್ಷಣ ಅವಳ ಕಣ್ಣಲ್ಲಿ ಕಾನ್ಫಿಡೆನ್ಸ್, ಮಾತಲ್ಲಿ ಗೆಲ್ತೀನಿ ಅನ್ನೋ ಗರ್ವ ಕಾಣಿಸ್ತಿತ್ತು. ಅದ್ರ ಜೊತೆಗೆ ನನ್ನ ಮನೆಯಿಂದ ಓಡಿಸೇ ಬಿಟ್ಲು ಅನ್ನೋ ನಂಬಿಕೆಯಿಂದ ಇದ್ಲು. ಅವಳಷ್ಟು ಕಾನ್ಫಿಡೆಂಟ್ ಆಗಿದ್ದಾಳೆ ಅಂದರೆ ನನಗೆ ಸಂಬಂಧಪಟ್ಟ ಯಾವುದೋ ಸತ್ಯ
ಅವಳಿಗೆ ಗೊತ್ತಾಗಿರಬೇಕು. ಇಲ್ಲ ಅಂದ್ರೆ ನಾಳೆನೇ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಅಷ್ಟು ಬಲವಾಗಿ ಹೇಳ್ತಿರಲಿಲ್ಲ. ಆಂಟಿ, ಒಂದ್ಸಲ ಸರಿಯಾಗಿ ಯೋಚನೆ ಮಾಡಿ ನೆನಪು ಮಾಡ್ಕೊಳ್ಳಿ. ನಿಮ್ಮ ವಿರುದ್ಧ ಆಧಾರಗಳು ಸಾಕ್ಷಿಗಳನ್ನ ಆ ನೈನಿ ಏನಾದರೂ ತಿಳ್ಕೊಳ್ಳೋ ಚಾನ್ಸಸ್ ಇರಬಹುದಾ? ಇಲ್ಲ ಜಾಸ್ಮಿನ್, ನನ್ನ ಬಗ್ಗೆ ಪಿನ್ ಟು ಪಿನ್ ಗೊತ್ತಿರೋ ಗಂಗಾಧರ್ ಕೋಮಾದಲ್ಲಿದ್ದಾನೆ, ಅವನ್ ಹೇಳಕ್ ಸಾಧ್ಯ ಇಲ್ಲ. ಇನ್ನ ಗಾಯತ್ರಿ ದೇವಿ ಹೇಳಿರೋ ಮರಣ ಶಾಸನ ಅವತ್ತು ಬೆಂಕಿಯಲ್ಲಿ ಸುಟ್ಟು ಹೋಯ್ತು. ಈಗ ನನ್ನ ಬಗ್ಗೆ ಗೊತ್ತಿರೋರು ಯಾರೂ ಇಲ್ಲ, ನನ್ನ ಬಣ್ಣ ಬಯಲು ಮಾಡೋ ಸಾಕ್ಷಿ ಯಾವುದೂ ಇಲ್ಲ. ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀರಾ, ಆದ್ರೆ ನೈನಿ ಅಷ್ಟೇ ಕಾನ್ಫಿಡೆಂಟ್ ಆಗಿ ನಿಮಗೆ ವಾರ್ನಿಂಗ್ ಕೊಟ್ಲು ಅಂತ ಹೇಳ್ತಿದ್ದೀರಾ. ಸೋ ನಾವ್ ಇನ್ ಮುಂದೆ ಕೇರ್ಲೆಸ್ ಆಗಿ ಇರಬಾರ್ದ ಆಂಟಿ, ಅದಕ್ಕೆ ನೀವ್ ಇನ್ನೊಂದ್ಸಲ ಸರಿಯಾಗಿ ನೆನ್ಪ್ ಮಾಡ್ಕೊಳ್ಳಿ. ನೀವ್ ಯಾವತ್ತಾದ್ರೂ ಸುಳ್ಳು ಹೇಳೋದಾಗ್ಲಿ, ಆ ಸುಳ್ಳಿಂದಾಗಿ ನೀವ್ ಯಾವ್ದಾದ್ರೂ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರೋದಾಗ್ಲಿ, ಈ ತರದ್ದು ಏನಾದ್ರೂ ಇದೆಯಾ ಅಂತ ಒಂದ್ಸಲ ನೆನ್ಪ್ ಮಾಡ್ಕೊಳ್ಳಿ. ಸುಳ್ಳಂದ್ರೆ ಇವನೇ ನನ್ನ ಮೊದಲನೇ ಗಂಡ ಅಲ್ಲ, ನನಗ್ ನರ್ಕ ತೋರಿಸಿರೋ ರಾಕ್ಷಸ. ನೋಡು ವಿಶಾಲ್, ನೆನ್ಪಾಯ್ತು, ನನ್ನ ಮೊದಲನೇ ಗಂಡ ಯಾರು ಅಂತ ನೈನಿ ನನ್ನ ಹತ್ರ ವಿಶಾಲ್ ಮೂಲಕ ಕೇಳಿಸ್ದಾಗ ನಾನೊಂದು ಫೋಟೋ ತೋರಿಸಿ ಸುಳ್ಳು ಹೇಳಿದ್ನಲ್ಲ, ಆ ಫೋಟೋದಲ್ಲಿದ್ದ ವ್ಯಕ್ತಿ ರೀಸೆಂಟಾಗಿ ಕರೋನಾದಿಂದ ಸತ್ತ ಅಂತ ನ್ಯೂಸಲ್ಲಿ ನೋಡಿದೆ. ಅದಕ್ಕೆ ಮುಂದೆ ಯಾವ ಪ್ರಾಬ್ಲಮು ಆಗಲ್ಲ ಅಂತ ಅಂದ್ಕೊಂಡು ಸತ್ ಹೋಗಿರೋನ್ ಫೋಟೋ ತೋರಿಸ್ದೆ. ಎಸ್ ಆಂಟಿ, ಅದೇ ನಿಮಗೀಗ ಪ್ರಾಬ್ಲಮ್ ಆಗಿರೋದು. ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ಈಗ ನೈನಿ ಹತ್ರ ಇರೋ ಸಾಕ್ಷಿ ಅದೇ ಅನ್ಸುತ್ತೆ. ಅದಕ್ಕೆ ನೈನಿ ಅಷ್ಟು ಕಾನ್ಫಿಡೆಂಟ್ ಆಗಿ ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ನಿಮಗೆ ವಾರ್ನ್ ಮಾಡಿದಾಳೆ. ನೀನೇನ್ ಹೇಳ್ತಿದ್ಯಾ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಸತ್ತ ಹೋಗಿರೋನು ಸಾಕ್ಷಿ ಹೇಗಾಗ್ತಾನೆ? ಅವನ್ ಸತ್ತಿರ್ಬೋದು, ಆದ್ರೆ ಅವನ್ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋರು ಯಾರಾದ್ರೂ ಒಬ್ರು ಇರೋ ಸಾಧ್ಯತೆ ಇರುತ್ತಲ್ವಾ? ನೈನಿ ಅವ್ರನ್ನ ಮೀಟ್ ಮಾಡಿ ಮಾತಾಡಿರ್ಬೋದು, ಅವ್ರನ್ನ ಕರ್ಕೊಂಡ್ ಬಂದು ವಿಶಾಲ್ಗೆ ನಿಜ ಹೇಳ್ಸೋ ಚಾನ್ಸಸ್ ಇರುತ್ತಲ್ವಾ? ನೀವು ಅವನ್ನ ಗಂಡ ಅಂತ ಹೇಳಿದ್ದು ಎಲ್ಲ ಸುಳ್ಳು ಅಂತ ಅವ್ರ ಮೂಲಕ ನಿಮ್ ಬಗ್ಗೆ ವಿಶಾಲ್ ಹತ್ರ ಇರೋದೆಲ್ಲ ಹೇಳ್ಸೋ ಚಾನ್ಸಸ್ ಇರುತ್ತೆ. ಮೈ ಗಾಡ್, ಸತ್ ಹೋಗಿರೋನ್ ಫೋಟೋ ತೋರಿಸಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂಡೆ, ಆದ್ರೆ ಅದ್ರಿಂದಾಗಿ ಇಷ್ಟು ಪ್ರಾಬ್ಲಮ್ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಂಟಿ, ಈಗ ನಾವು ಟೆನ್ಷನ್ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನಮ್ಮ ಡೌಟ್ಸ್ ನಿಜನೋ ಅಲ್ವೋ ಅಂತ ಕನ್ಫರ್ಮ್ ಮಾಡ್ಕೋಬೇಕು, ನೈನಿ ಅವ್ರನ್ನ ಮೀಟ್ ಮಾಡಿದಳಂತ ತಿಳ್ಕೋಬೇಕು. ಅದಕ್ಕೆ ಪರ್ಶುಗೆ ಈ ವಿಷಯ ಎಲ್ಲ ತಿಳಿಸಿ ಎನ್ಕ್ವೈರಿ ಮಾಡೋದಕ್ಕೆ ಹೇಳಿ, ಆಮೇಲೆ ಏನು ಮಾಡಬೇಕು ಯೋಚಿಸೋಣ. ಥ್ಯಾಂಕ್ ಯು ಜಾಸ್ಮಿನ್, ಥ್ಯಾಂಕ್ ಯು ಸೋ ಮಚ್. ಇನ್ನ ಸರ್ಕೊಂಡ್ರೆ ಕೆಳಗೆ ಬೀಳ್ತೀಯ. ಕೆಳಗೆ ಬಿದ್ದು ಕಾಲ್ ಮುರ್ಕೊಂಡ್ರು ಪರವಾಗಿಲ್ಲ, ಎಷ್ಟು ದೂರ ಇರಕ್ ಸಾಧ್ಯನೋ ಅಷ್ಟು ದೂರ ಇರ್ತೀನಿ. ಜಾಸ್ತಿ ಸೊಟ್ಟ ಮಾಡ್ಬೇಡ.
ಕಾಣಿಸ್ತಾರೋಟಿ ಮಿಸ್ ಆದ್ರೆ ಬೇಜಾರ್ ಪಡದೆ ಡಾನ್ಸ್ ಮಾಡೋಕಾಗುತ್ತಾ? ಆ ಎರಡು ಕೋಟಿನೇ, ಆ ಎರಡು ಕೋಟಿನೇ ಕೈಗೆ ಬಂದಿದ್ರೆ ಫ್ಯಾಮಿಲಿ ಜೊತೆ ಸುತ್ತಾಡಕ್ಕೆ ಈ ಸಿಂಗಾಪುರ್ಗೋ ಮಲೇಷಿಯಾಗೋ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅನ್ಕೊಂಡಿದ್ದೆ. ಆ ಅವಕಾಶ ಕೈಗೆ ಬಂದ್ರೂ ಅದೃಷ್ಟ ಹಣೆಯಲ್ಲಿ ಬರ್ದಿಲ್ವೇ, ಏನ್ ಮಾಡೋದು? ಎರಡು ಕೋಟಿ ಮಿಸ್ ಆಯ್ತು ಅಂತ ಅಂತಿದ್ದಾರೆ, ಹೇಗೆ ಮಿಸ್ ಆಯ್ತಪ್ಪ? ಏನು ಎರಡು ಕೋಟಿ ಹೇಗೆ ಮಿಸ್ ಆಯ್ತು ಅಂತ ಕೇಳ್ತಿದೀಯಾ? ಅದೊಂದು ದೊಡ್ಡ ಕತೆ ಕಣೋ. ನಿನಗೆ ಬೋರ್ ಹೊಡ್ಸಲ್ಲ, ಎರಡು ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಪಾಪ, ನಮ್ಮ ಡ್ಯಾಡ್ಗೆ ಮೊಮ್ಮಗನ್ನ ಮೊಮ್ಮಗಳನ್ನ ಎತ್ತಿ ಆಡಿಸ್ಬೇಕು ಅನ್ನೋ ಆಸೆ. ಆದರೆ ನಮ್ಮ ದೊಡ್ಡಣ್ಣಂಗಾಗಲಿ ಮತ್ತೆ ಚಿಕ್ಕಣ್ಣಂಗಾಗಲಿ ಇನ್ನೂ ಮಕ್ಕಳೇ ಆಗಿಲ್ಲ. ನನಗೇನೋ ರೀಸೆಂಟಾಗಿ ಮದುವೆ ಆಗಿದೆ. ಎರಡು ಕೋಟಿ ಬಗ್ಗೆ ಮಾತಾಡೋ ಬದಲು ಏನೇನೋ ಮಾತಾಡ್ತಿದಾರಲ್ಲ. ಹಾ, ಬರ್ತಿದ್ದೀನೋ ಆ ಪಾಯಿಂಟ್ಗೆ ಬರ್ತಿದ್ದೀನಿ. ಹೇಳಿ ಹೇಳಿ ಹೇಳಿ. ಹಾ, ನೀನು ಆ ವಿಷಯ ಕೇಳಕ್ಕೆ ಆತರದಿಂದ ಕಾಯ್ತಾ ಇದೀಯ ಅಂತ ನನಗೆ ಗೊತ್ತು ಕಣೋ. ಅಯ್ಯೋ ದೇವ್ರೆ, ಇದೇನು? ನನಗೆ ಹೇಳ್ತಿದಾರೋ ಫೋನಲ್ಲಿ ಮಾತಾಡ್ತಿದ್ರೋ ಅರ್ಥ ಆಗ್ತಿಲ್ವಲ್ಲ. ಆ ವಿಷಯದಲ್ಲಿ ನಮ್ಮ ಡ್ಯಾಡ್ಗೆ ಮೊದಲು ನೋವಾಯ್ತು, ಅದಾದ್ಮೇಲೆ ಕೋಪ ಬಂತು, ಆ ಕೋಪದಿಂದ ಅವರು ಫ್ರಸ್ಟ್ರೇಟ್ ಆದರು. ನನಗೂ ಕೋಪ ಬರ್ತಿದೆ, ಆ ಎರಡು ಕೋಟಿ ವಿಷಯ ಬೇಗ ಹೇಳಪ್ಪ. ಅದಕ್ಕೆ ಆ ಫ್ರಸ್ಟ್ರೇಷನ್ ಅಲ್ಲಿ ನಮ್ ಡ್ಯಾಡ್ ಒಂದು ನಿರ್ಧಾರ ತಗೊಂಡ್ರು. ಮಗ, ನಿಜವಾದ ವಿಷಯ, ನಿಜವಾದ ವಿಷಯ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೋ. ಅಪ್ಪಾ, ನಿಜವಾದ ವಿಷಯ ನಿಜವಾದ ವಿಷಯ ಅಂತ ರಬ್ಬರ್ ತರ ಎಳಿತಿದ್ಯಲ್ಲ, ಬೇಗ ಹೇಳು. ಡ್ಯಾಡ್ಗೆ ಯಾರು ಮೊದಲು ಮೊಮ್ಮಗನ್ನ ಮೊಮ್ಮಗಳನ್ನ ಕೊಡ್ತಾರೋ ಅವ್ರಿಗೆ ಗಿಫ್ಟ್ ಆಗಿ ಎರಡು ಕೋಟಿ, ಎರಡು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ನಮಗ ಎರಡು ಕೋಟಿ ರೂಪಾಯಿ ಇಸ್ಕೊಂಡು ಫಾರಿನ್ಗೆ ಹೋಗಿ ಎಂಜಾಯ್ ಮಾಡೋ ಅದೃಷ್ಟ ಅಂತೂ ಇಲ್ಲ, ಏನ್ ಮಾಡೋದು? ಸರಿ ಬಿಡು, ನಿನಗೆ ಬೇಕಾಗಿರೋ ವಿಷಯ ಹೇಳಿದೆ ತಾನೆ, ನಾಳೆ ಸಿಗ್ತೀನಿ, ಬಾಯ್, ಗುಡ್ ನೈಟ್. ಅಯ್ಯೋ 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 ಅಯ್ಯೋ, 10 ರೂಪಾಯಿ ಅಲ್ಲ 100 ರೂಪಾಯಿ ಅಲ್ಲ, 2 ಕೋಟಿ. ನನಗಿಷ್ಟ ಆಗಿರೋ ಒಡವೆ ಸೀರೆ ಎಲ್ಲ ತಗೋಬೋದು, ಇಷ್ಟ ಆದಾಗೆಲ್ಲ ಫಾರಿನ್ಗೆ ಹೋಗಿ ಎಂಜಾಯ್ ಮಾಡ್ಬೋದು. ಅಕ್ಕನ ಮೇಲೆ ಕೋಪ ಮಾಡಿಕೊಂಡು ನಾನ್ಯಾಕೆ 2 ಕೋಟಿ ಮಿಸ್ ಮಾಡ್ಕೊಳ್ಳಿ? ಮಿಸ್ ಮಾಡಲ್ಲ, ನನ್ನ ಗಂಡನ ಜೊತೆ ಸಂಸಾರ ಮಾಡಿ ಮಕ್ಕಳ ಮರಿ ಮಾಡಿಕೊಂಡು 2 ಕೋಟಿ ತಗೊಂಡು ಫಾರಿನ್ಗೆ ಹೋಗೋದೇ.